ವೆಲ್ಕಮ್ ಬ್ಯಾಕ್ 30 ನಿಮಿಷಗಳ 30 ಸುದ್ದಿ ಇನ್ನುಳಿದ ಸುದ್ದಿಗಳನ್ನು 1 ಬೈ 1 ನೋಡ್ತಾ ಹೋಗೋಣ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಶಾಸಕರು ಸಚಿವರಿಂದಲೇ ಪಕ್ಷದ ಶಿಸ್ತು ಉಲ್ಲಂಘನೆ ಕೇಳಿ ಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ನೀಡೋದಕ್ಕೆ ಮುಂದಾಗಿದೆ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿ ಬೇರೆ ಪಕ್ಷಗಳ ಅಭ್ಯರ್ಥಿಗಳ ಪರ ಕೆಲಸ ಮಾಡಿದ್ದಾರೆ ಅನ್ನೋ ದೂರು ನೀಡಲಾಗಿದೆ ಇದೀಗ ಈ ಅಭ್ಯರ್ಥಿಗಳಿಂದ ಅಭಿಪ್ರಾಯ ಪಡೆದು ನೋಟಿಸ್ ನೀಡುವ ನಿರ್ಧಾರ ಮಾಡಿದ್ದಾರೆ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಭಿಪ್ರಾಯ ಪಡೆದು ಬಳಿಕ ದೂರು ಕೇಳಿ ಬಂದವರಿಗೆ ನೋಟಿಸ್ ಕೇಳಿ ನೋಟಿಸ್ ನೀಡುವ ನಿರ್ಣಯ ಮಾಡಿದ್ದಾರೆ ನೋಟಿಸ್ ನಂತರ ಮೇಲ್ನೋಟಕ್ಕೆ ಶಿಸ್ತು ಉಲ್ಲಂಘನೆ ಕಂಡುಬಂದರೆ ಅವರ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಗೆ ಶಿಫಾರಸು ಮಾಡೋದಕ್ಕೆ ರಾಜ್ಯ ಶಿಸ್ತು ಸಮಿತಿ ನಿರ್ಧಾರ ಮಾಡಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಕ್ಷೀಣಿಸ್ತಾ ಇದೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ವೈದ್ಯರು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ ಶ್ವಾಸಕೋಶದಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ ಹೃದಯ ಬಡಿತದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳತಾ ಇದೆ ಹಾಗೇನೇ ರಕ್ತದೊತ್ತಡದಲ್ಲಿ ಏರುಪೇರು ಉಂಟಾಗ್ತಾ ಇದೆ ವೆಂಟಿಲೇಟರ್ ಅಳವಡಿಸಿದ್ದಾರೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಪೊಲೀಸ್ ವಸತಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬಿನ್ನಿಮಿಲ್ ಪೊಲೀಸ್ ವಸತಿ ಗೃಹ ವಾಲಿದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡಲಾಗ್ತಾ ಇದೆ ಇದನ್ನ ಹಾಗೆ ಪುನರ್ನಿರ್ಮಾಣ ಮಾಡೋದಕ್ಕೆ ಯೋಜನೆ ಸಿದ್ಧವಾಗಿದೆ ಕಾಮಗಾರಿ ಶುರುವಾಗಲಿದೆ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟರು ಹಾಗೇನೇ ಪೊಲೀಸ್ ಗೃಹ ಯೋಜನೆಯಡಿ 2120 ಕೋಟಿ ವೆಚ್ಚದಲ್ಲಿ 11000 ಪೊಲೀಸ್ ಮನೆ ನಿರ್ಮಾಣ ಮಾಡಲಾಗಿದೆ ವಿಶೇಷವಾಗಿ ಈ ಸಾಲಿನಲ್ಲಿ 100 ಠಾಣೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಅಂದ್ರು ಗೃಹ ಸಚಿವರು ಮಂಗಳೂರಲ್ಲಿ ಆಂಬುಲೆನ್ಸ್ ಗೆ ದಾರಿ ಬಿಡದ ಪ್ರಕರಣ ಸಂಬಂಧ ಮಂಗಳೂರು ಪೊಲೀಸರು ಕಾರ್ ಚಾಲಕನನ್ನು ಅರೆಸ್ಟ್ ಮಾಡಿದರು ಕಾರು ಚಾಲಕ ಮನೀಶ್ ವಿರುದ್ಧ ಮಂಗಳೂರು ಉತ್ತರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಸಂಜೆ ಆಂಬುಲೆನ್ಸ್ ಗೆ 40 ಕಿಲೋಮೀಟರ್ ದಾರಿ ನೀಡದೆ ಸತಾಯಿಸಿದ ಆರೋಪಿ ಮನೀಶ್ ಮತ್ತೆ ರಾತ್ರಿ ಮತ್ತೊಂದು ಆಂಬುಲೆನ್ಸ್ ಗೆ ದಾರಿ ಬಿಡದೆ ಕಾಟ ಕೊಟ್ಟಿದ್ದ ಪೊಲೀಸರು ಆತನ್ನ ಅರೆಸ್ಟ್ ಮಾಡಿದರು ದ್ವೇಷ ಹರಡುವ ಹಾಗೂ ರಾಷ್ಟ್ರ ವಿರೋಧಿ ಯೂಟ್ಯೂಬ್ ಚಾನೆಲ್ ವೆಬ್ಸೈಟ್ ಗಳನ್ನು ಮುಲಾಜಿಲ್ಲದೆ ಬಂದ್ ಮಾಡಲಾಗುವುದು ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ಗುಡುಗಿದ್ದಾರೆ ಕಳೆದ ತಿಂಗಳು ಕೆಲ ಚಾನೆಲ್ ಗಳು ಮತ್ತು ವೆಬ್ಸೈಟ್ ಗಳು ಬಿಪಿನ್ ರಾವತ್ ಅವರ ಬಗ್ಗೆ ತಪ್ಪು ಸುದ್ದಿಗಳನ್ನು ಬಿತ್ತರಿಸಿದ್ದ ಮತ್ತು ದೇಶ ವಿರೋಧಿ ಭಾವನೆ ಮೂಡಿಸಿವೆ ಅಂತ ಕೇಂದ್ರ ಪ್ರಸಾರ ಇಲಾಖೆ 20ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನೆಲ್ ಗಳನ್ನು ಬಂದ್ ಮಾಡಲಾಗಿತ್ತು ಭಾರತದ ಜೊತೆ ಗಡಿ ವಿವಾದ ಹುಟ್ಟಾಕ್ತಿರೋ ಚೀನಾ ಹೊಸ ಕ್ಯಾತೆ ತೆಗೆದಿದೆ ಗಡಿಯೊಳಗೆ ನುಗ್ಗಿ ಅರುಣಾಚಲ ಪ್ರದೇಶದ 17ರ ಹರೆಯದ ಬಾಲಕನನ್ನ ಅಪಹರಣ ಮಾಡಿದ್ದಾರೆ ಎನ್ನಲಾಗಿದೆ ಸಿಂಗಲಾ ಪ್ರದೇಶದ ಲುಕ್ಟಾ ಜೋರ್ ಪ್ರದೇಶದಿಂದ ಮಿರಾಮ್ ಟಾರೋನ್ ಎಂಬ ಬಾಲಕನ ಅಪಹರಣವಾಗಿದೆ 2020ರಲ್ಲಿ ಅರುಣಾಚಲ ಪ್ರದೇಶದ ಮೇಲ್ ಸುಬಾನ್ ಸಿರಿ ಜಿಲ್ಲೆಯ 5 ಯುವಕರನ್ನು ಅಪಹರಿಸಿ ಒಂದು ವಾರದ ನಂತರ ಬಿಡುಗಡೆ ಮಾಡಿತ್ತು ಶಿಷ್ಟಾಚಾರದ ಪ್ರಕಾರ ವಾಪಸ್ ಭಾರತ ವಶಕ್ಕೆ ಒಪ್ಪಿಸಲು ಮನವಿ ಮಾಡಿದೆ ಆದರೆ ಬಾಲಕನ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಚೀನಾ ವಿದೇಶಾಂಗ ಇಲಾಖೆ ಕಿರಿಕ್ ತೆಗೆದಿದೆ ಪಾಕಿಸ್ತಾನದ ಲಾಹೋರ್ ನಗರದ ಪ್ರಸಿದ್ಧ ಅನಾರ್ಕಲಿ ಮಾರುಕಟ್ಟೆಯಲ್ಲಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ ಘಟನೆಯಲ್ಲಿ ಕನಿಷ್ಠ 3 ಸಾವಿಗೀಡಾಗಿದ್ದು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಪೊಲೀಸರ ಪ್ರಕಾರ ಭಾರತೀಯ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಪ್ರಖ್ಯಾತಿ ಪಡೆದಿರುವ ಲಾಹೋರ್ನ ಅನಾರ್ಕಲಿ ಮಾರುಕಟ್ಟೆಯ ಪಾನ್ ಮಂಡಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ ಸ್ಫೋಟದಲ್ಲಿ 3 ಮೃತಪಟ್ಟಿರುವವರನ್ನು ಲಾಹೋರ್ ಪೊಲೀಸ್ ವಕ್ತಾರ ರಾಣಾ ಆರಿಫ್ ಖಚಿತಪಡಿಸಿದ್ದಾರೆ ಚಲುವಿನ ಚಿತ್ತಾರದ ಬೆಡಗಿ ನಟಿ ಅಮೂಲ್ಯ ಸಿಮಂತ ಕಾರ್ಯದಲ್ಲಿ ಮಿಂಚಿದ್ದಾರೆ ನೀವು ನೋಡ್ತಿರುವಂತಹ ದೃಶ್ಯ ರಾಜರಾಜೇಶ್ವರಿ ನಗರದ ಅವರ ನಿವಾಸ ಸರಳವಾಗಿ ಅಮೂಲ್ಯ ಅವರು ಸಿಮಂತ ಕಾರ್ಯವನ್ನ ನಡೆಸಿದ್ದಾರೆ ಇತ್ತೀಚೆಗಷ್ಟೇ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ರು ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲ ಕಡೆ ಶೇರ್ ಆಗಿತ್ತು ಮತ್ತು ವೈರಲ್ ಕೂಡ ಆಗಿತ್ತು ಈಗ ಕೊರೋನಾ ಕಾರಣದಿಂದ ಸರಳವಾಗಿ ಅವರ ಮನೆಯಲ್ಲೇ ಸಿಮಂತ ಕಾರ್ಯ ನೆರವೇರಿದೆ ಈ ಸಿಮಂತ ಕಾರ್ಯದಲ್ಲಿ ತುಂಬಾ ಜನರನ್ನು ಕರೆದಿಲ್ಲ ಕುಟುಂಬಸ್ಥರಿಗಷ್ಟೇ ಮತ್ತು ಆಪ್ತರಿಗಷ್ಟೇ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿತ್ತು ಹಾಗಾಗಿ ಅವರೆಲ್ಲರೂ ಹೋಗಿ ಪತಿ ಪತ್ನಿಯರನ್ನು ಆಶೀರ್ವಾದ ಮಾಡಿ ಬಂದಿದ್ದಾರೆ
ಇಲ್ಲಿಗೆ ಮುಂಜಾನೆಯ 50 ನಿಮಿಷದ 30 ಸುದ್ದಿ ನಮಗೆ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.